ಹಾಯ್, ಇವತ್ತೇನು ವಿಶೇಷ ಅಂತ ನೋಡ್ತಾ ಇದ್ದೀರಾ? ಇವತ್ತು ಹಾರ್ದಿಕ್ ಬರ್ತ್ಡೇ ಪಾರ್ಟಿ ನಡೀತಾ ಇದೆ. ಬರ್ತ್ಡೇ ಪಾರ್ಟಿಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಓಕೆ, ಆ್ಯಕ್ಚುಲಿ ಇದು ಮಧ್ಯಾಹ್ನನೇ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಸೊ ಅವನಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ. ಸೊ ಹಾಗಾಗಿ ಮಧ್ಯಾಹ್ನ ಎಲ್ಲ ರೆಡಿ ಮಾಡಿ ಹಾರ್ದಿಕ್ ಬಂದಾಗ ಅವನಿಗೆ ತೋರಿಸ್ಬಾರ್ದು, ಆಮೇಲೆ ಸ್ಕೂಲಿಂದ ಬಂದಮೇಲೆ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಶ್ರೀನಿಧಿ ಮತ್ತು ಪ್ರಸಾದ್ ಆಮೇಲೆ ರಕ್ಷನ್ ಎಲ್ಲ ಸೇರಿಕೊಂಡು ಅವರೇ ಎಲ್ಲ ರೆಡಿ ಮಾಡಿದರು ಅವರು. ಆಮೇಲೆ ನೈಟ್ ಅತ್ತಿಗೆ ಕೂಡ ಬಂದರು ಡ್ಯೂಟಿಯಿಂದ. ಆ್ಯಕ್ಚುಲಿ ಅವರು ಬರೋದು ದೂರ ಅಲ್ಲ, ಸೊ ವಾರಕ್ಕೆ ಒಂದು ಸರಿ ಹಂಗೆ ಬಂದುಬಿಡ್ತಾರೆ. ಸೊ ಅವರು ಕೂಡ ಬಂದರು ಬರ್ತ್ಡೇಗೆ. ಸೊ ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಏನಪ್ಪ ಅಂದರೆ ಹಾರ್ದಿಕ್ ಫ್ರೆಂಡ್ಸ್ ಇಬ್ಬರು ಅವನಿಗೆ ಈ ಥರ ವಿಶ್ ಮಾಡಿದ್ದಾರೆ ನೋಡಿ, ಬರೆದ್ಬಿಟ್ಟು. ಚೆನ್ನಾಗಿತ್ತು, ಅದನ್ನು ಓದಿದರೆ ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕೂಡ ಒಂದು ವಿಶ್ ಮಾಡಿದರು ಬರ್ತ್ಡೇಗೆ. ಓಕೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಆಮೇಲೆ ಇದು ಅತ್ತೆ ಬಂದಿದ್ದಾರೆ, ಅತ್ತೆ ಮತ್ತು ಮಾವ ಬಂದಿದ್ದಾರೆ ಊರಿಂದ. ಒನ್ ವೀಕ್ ಆಯಿತು ಅವ್ರು ಬಂದುಬಿಟ್ಟು. ಇದು ಹಾರ್ದಿಕ್ ಮತ್ತು ತಿಲಕ್, ಅವರಿಬ್ಬರು ಆಟಾಡ್ತಾ ಇದ್ದಾರೆ. ಅವನಿಗೆ ತುಂಬಾ ಖುಷಿ ಅವನಿಗೆ. ಸೊ ಅವನಿಗೋಸ್ಕರ ನಾನು ಲೆಗ್ ಪೀಸ್ ಕಬಾಬ್ ಮಾಡ್ತಾ ಇದ್ದೀನಿ. ಹಾರ್ದಿಕ್ಕಿಗೆ ತುಂಬ ಇಷ್ಟ ಅಂತ ಲೆಗ್ ಪೀಸ್ ಕಬಾಬ್ ಮಾಡ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ, ಸ್ವಲ್ಪ ನಾನು ಬೇಗನೆ ಸ್ಟಾರ್ಟ್ ಮಾಡಿದೆ ಕಬಾಬ್ ಎಲ್ಲ ಮಾಡೋದಿದ್ದರೆ. ನೆಕ್ಸ್ಟ್ ನಾನು ಚಿಕನ್ ಸುಕ್ಕ ಮಾಡಿದ್ದೆ, ಚಿಕನ್ ಸುಕ್ಕ ಮತ್ತು ಕಬಾಬ್, ಆಮೇಲೆ ಚಿಕನ್ ಸಾರು, ಕೋರಿ ರೊಟ್ಟಿ ಬರುತ್ತಲ್ಲ ಅದು, ಆಮೇಲೆ ಇಡ್ಲಿ ಇತ್ತು, ಅವನಿಗೆ ಇಷ್ಟ ಅಂತ ಇಡ್ಲಿ ಮಾಡಿದ್ದೆ ನಾನು ಬೆಳಿಗ್ಗೆದು. ಸೊ ಅದೇ ಅಷ್ಟೇ, ಬೇರೇನು ಮಾಡಿಲ್ಲ ನಾನು. ಇವಾಗ ಅವನಿಗೆ ಸರ್ಪ್ರೈಸ್ ಆಗ್ತಾ ಇದೆ ನೋಡಿ, ಇದನ್ನೆಲ್ಲ ನೋಡಿ. ಇದೆಲ್ಲ ಯಾವಾಗ ರೆಡಿ ಮಾಡಿದ್ರಿ, ಎಷ್ಟೊತ್ತಿಗೆ, ಯಾರು ತಂದರು, ಅದೆಲ್ಲ ಅವನಿಗೆ ಮೈಂಡಲ್ಲಿ ಬರ್ತಾ ಇದೆ ನೋಡಿ. ಅವನಿಗೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಅಲ್ವಾ, ಮಕ್ಕಳಿಗೆ ಯಾರಿಗೆ ಆದರೂ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವನಿಗೆ ಸರ್ಪ್ರೈಸಾಗಿ ಕೊಟ್ಟಿದ್ವಿ ನೋಡಿ ಅದೆಲ್ಲ. ಬಟ್ ನಾವು ಯಾರಿಗೂ ಹೇಳಿಲ್ಲ, ನಾವೇ ಫ್ಯಾಮಿಲಿ ಮಾತ್ರ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಇದು ಅವನದು 10 ಇಯರ್ಸ್ದು ಬರ್ತ್ಡೇ, ಸೊ ಹಾಗಾಗಿ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. Thank you.
ಅನ್ನಗಳೇ. ಇದೆಲ್ಲ ಅವನಿಗೆ ಗಿಫ್ಟ್ ಕೊಟ್ಟಿರೋದು.